ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮದುವೆ ಮನೆಗಳಲ್ಲಿ ಮಾಡುವಂತಹ ರವೆ ಪಕೋಡಾ ಅಥವಾ ರವೆ ಬೋಂಡಾನ ಯಾವ ರೀತಿ ಮಾಡ್ಬೋದು ಸುಲಭವಾಗಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸರಿ ಟ್ರೈ ಮಾಡಿನೂ ಶೇಪ್ ಸರಿ ಬರ್ತಾ ಇಲ್ಲ ಟೇಸ್ಟ್ ಸರಿ ಬರ್ತಾ ಇಲ್ಲ ಅಂತ ತುಂಬ ಜನ ಬಿಟ್ಬಿಟ್ಟಿರ್ತಾರೆ ಟ್ರೈ ಮಾಡೋದೆ ಬನ್ನಿ ಇವತ್ತು ಸುಲಭವಾಗಿ ಯಾವ ರೀತಿ ರವೆ ಪಕೋಡಾ ಅಥವಾ ರವೆ ಬೋಂಡಾನ ಮಾಡೋದು ಹೇಗೆ ಅಂತ ನೋಡೋಣ ಫಸ್ಟು ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು ಕಪ್ ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಂ ರವೆ ಎಲ್ಲ ಹಾಕ್ಕೋಬಾರ್ದು ಚಿರೋಟಿ ರವೆನೇ ಹಾಕ್ಕೋಬೇಕು ಅದಾದಮೇಲೆ ಮುಕ್ಕಾಲು ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಚಿರೋಟಿ ರವೆ ಇಲ್ಲ ಅಂದರೆ ನೀವು ಮೀಡಿಯಮ್ ರವೆನ ಮಿಕ್ಸಿಲಿ ತಿರ್ಗಿಸ್ಕೊಂಡು ಹಾಕ್ಕೋಬೋದು ನೋಡಿ ನಾನು ಫುಲ್ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ತಾ ಇಲ್ಲ ಜಸ್ಟ್ ಒಂದು ಎರಡು ನಿಮಿಷ ಬೆಚ್ಚಗಾಗೋವರೆಗೂ ಹುರ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಪಕೋಡ ಗರಿ ಗರಿಯಾಗಿ ಬರುತ್ತೆ ಹಾಗಾಗಿ ಜಸ್ಟ್ ಎರಡರಿಂದ ಮೂರು ನಿಮಿಷ ಹುರ್ಕೊಳ್ತಾ ಇದ್ದೀನಿ ನೀವು ರವೆನ ಟಚ್ ಮಾಡಿದಾಗ ಕೈಗೆ ಬಿಸಿ ಹತ್ತಿದರೆ ಸಾಕು ನೋಡಿ ಈಗ ಎರಡರಿಂದ ಮೂರು ನಿಮಿಷ ನಾನು ಜಸ್ಟ್ ಬೆಚ್ಚಗೆ ಮಾಡ್ಕೊಂಡಾದಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಇದೇ ಕಪ್ಪಲ್ಲಿ ನಾನು ಅರ್ಧ ಕಪ್ಪು ಕಡಲೆ ಬೀಜ ತಗೊಂಡು ಚೆನ್ನಾಗಿ ಹುರ್ಕೊಂಡು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇದನ್ನು ನಾನು ಮಿಕ್ಸಿ ಜಾರಲ್ಲಿ ತರಿತರಿಯಾಗಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ನುಣ್ಣಗೆಲ್ಲ ಪೌಡ್ರ್ ಮಾಡ್ಕೋಬಾರ್ದು ನೋಡಿ ಈಗ ನಾನು ಯಾವ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಕಡಲೆ ಬೀಜದ್ದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ತರಿತರಿಯಾಗಿರಬೇಕು ಅದಾದ ಅದಾದಮೇಲೆ ನಾನು ನಾಲ್ಕು ಲವಂಗ ಮತ್ತು ಒಂದು ಇಂಚಷ್ಟು ಚಕ್ಕೆನ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಕುಟ್ಕೊಳ್ತಾ ಇದ್ದೀನಿ ಕಲ್ಲಲ್ಲಿ ನೀವು ಬೇಕು ಅಂದರೆ ಕುಟಾನಿಯಲ್ಲೂ ಕುಟ್ಕೋಬೋದು ನನ್ನ ಕಲ್ಲಲ್ಲಿ ಕುಟ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ನಾನು ಈ ಥರ ಹರ್ಕೊಂಡು ಪೌಡ್ರ್ ಮಾಡಿಕೊಂಡಾಯಿತು ಚಕ್ಕೆ ಮತ್ತು ಲವಂಗ ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ ಮೇಲೆ ನಾನು ರವೆ ಮತ್ತು ಮೈದಾ ಹಿಟ್ಟನ್ನು ಹುರ್ಕೊಂಡಿದ್ನಲ್ಲ ಅದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನು ಕಡಲೆ ಬೀಜದ ಪೌಡ್ರ್ ಸೇರಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಚಕ್ಕೆ ಲವಂಗದ ಪೌಡ್ರು ನೆಕ್ಸ್ಟು ನಾನು ಎರಡು ಹೆಸಳಷ್ಟು ಕರ್ಬೇವನ್ನ ದೊಡ್ಡ ದೊಡ್ಡ ಸೈಜಲ್ಲೇ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಇನ್ನೊಂಚೂರು ಈರುಳ್ಳಿನ ಸೇರಿಸ್ಕೋಬೋದು ಅದಾದಮೇಲೆ ನಾನು ಒಂದು ಎಂಟು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಇನ್ನೂ ಬೇಕು ಅಂದರೆ ಸೇರಿಸ್ಕೋಬೋದು ಅದಾದಮೇಲೆ ಅರ್ಧ ಚಮಚ ಜೀರಿಗೆ ನೆಕ್ಸ್ಟು ನಾನು ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ನೆಕ್ಸ್ಟು ಕಾಲು ಚಮಚ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಗರಿಗರಿಯಾಗಿ ಬರುತ್ತೆ ಹಾಗಾಗಿ ನೆಕ್ಸ್ಟು ನಾನು ಒಂದು ದೊಡ್ಡ ಚಮಚದಲ್ಲಿ ಅರ್ಧ ಚಮಚದಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಮತ್ತು ಸೋಡಾ ಕಂಪಲ್ಸರಿ ಹಾಕಲೇಬೇಕು ಬೋಂಡ ಗರಿಗರಿಯಾಗಿ ಬರುತ್ತೆ ಹಾಗಾಗಿ ಅದಾದ್ಮೇಲೆ ನಾನು ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಕೂಡ ಚೆನ್ನಾಗಿ ನೀರು ಬಿಟ್ಟಿರುತ್ತೆ ನಾವು ಜಾಸ್ತಿನೇ ಹಾಕಿರೋದ್ರಿಂದ ಸೊ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ನೋಡಿಕೊಂಡು ಸೇರಿಸ್ಕೊಳ್ತಾ ಕಲಿಸ್ಕೊಂಡು ಹೋಗಬೇಕು ಈಗ ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನು ಈ ಥರ ಚಿಮ್ಕ್ಸ್ಕೊಳ್ತಾ ನೋಡಿಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಒಂದೇ ಸಾರಿ ನೀರು ಜಾಸ್ತಿ ಹಾಕಿಬಿಟ್ರೆ ಬೋಂಡ ಶೇಪು ಸರಿಯಾಗಿ ಬರೋಲ್ಲ ಗರಿಗರಿಯಾಗೂ ಬರೋದಿಲ್ಲ ಆದಷ್ಟು ಸ್ವಲ್ಪ ಗಟ್ಟಿಯಾಗಿನೇ ಕಲಿಸ್ಕೋಬೇಕು ನೋಡಿ ಸ್ವಲ್ಪ ಸ್ವಲ್ಪ ನೋಡಿ ಇಷ್ಟಿಷ್ಟೇ ಸೇರಿಸ್ಕೊಂಡು ನಾನು ಕಲಿಸ್ಕೊಳ್ತಾ ಇದ್ದೀನಿ ಇನ್ನು ನಾನು ನೀರು ಮಿಕ್ಸ್ ಮಾಡ್ಕೊಳ್ಳಲ್ಲ ಇಷ್ಟರಲ್ಲೇ ನಾನು ಚೆನ್ನಾಗಿ ಹಿಟ್ಟನ್ನು ಇದ್ದೀನಿ ತುಂಬ ಮೆತ್ತಗೂ ಆಗಬಾರ್ದು ಹಿಟ್ಟು ತುಂಬ ಗಟ್ಟಿಯಾಗಿಯೂ ಆಗಬಾರ್ದು ನಾನು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಂಡಿದ್ದೀನಿ ನೋಡಿ ಈಗ ಬೋಂಡ ಮಾಡ್ಕೊಳ್ಳೋಕ್ಕೆ ಹಿಟ್ಟು ರೆಡಿ ಆಯಿತು ಅದಾದಮೇಲೆ ನೋಡಿ ಉಂಡೆನ ಯಾವ ಸೈಜ್ ಬೇಕು ನೋಡಿಕೊಂಡು ನೀವು ಮಾಡ್ಕೋಬೋದು ಬೋಂಡ ಮಾಡ್ಕೊಳ್ಳೋಕ್ಕೆ ನಾನು ಮೀಡಿಯಮ್ ಸೈಜಲ್ಲೇ ಮಾಡ್ಕೊಂಡಿದ್ದೀನಿ ನೀವು ಇದಕ್ಕಿಂತ ಒಂಚೂರು ಚಿಕ್ಕದ ಬೇಕಂದ್ರೂ ಮಾಡ್ಕೋಬೋದು ಇನ್ನೊಂಚೂರು ದೊಡ್ಡದು ಬೇಕಂದ್ರೂ ದೊಡ್ಡ ಸೈಜಲ್ಲಿ ಮಾಡ್ಕೋಬೋದು ನೋಡಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡಿರೋದ್ರಿಂದ ಶೇಪ್ ಕರೆಕ್ಟಾಗೇ ಬರುತ್ತೆ ರೌಂಡ್ ಶೇಪಲ್ಲೇ ನೋಡಿ ನೀರು ಸ್ವಲ್ಪ ಜಾಸ್ತಿ ಆದರೂ ಕೂಡ ರವೆ ಬೋಂಡ ಒಂಥರ ಉಂಡೆ ಥರ ಬರೋಲ್ಲ ಅಲ್ಲಲ್ಲೇ ಶೇಪ್ ಕೆಡೋಕೆ ಶುರು ಆಗುತ್ತೆ ಹಾಗೆ ನೀವು ಹಿಟ್ಟನ್ನು ಕಲಸಿ ಆಗಿಂದಾಗ್ಲೇ ಬೋಂಡ ಮಾಡ್ಕೋಬೇಕು ಸ್ವಲ್ಪ ಹತ್ತು ನಿಮಿಷ ಹದಿನೈದು ನಿಮಿಷ ಆ ಥರ ಬಿಟ್ಟರೂ ಕೂಡ ಈರುಳ್ಳಿ ನೀರು ಬಿಡೋಕೆ ಶುರು ಆಗುತ್ತೆ ಹಿಟ್ಟೆಲ್ಲ ಬಿಡುತ್ತೆ ಹಾಗಾಗಿ ನೋಡಿ ಇಷ್ಟಿಷ್ಟು ಸೈಜ್ ಮಾಡ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಇದೆ ಶೇಪು ಈಗ ಫಸ್ಟ್ ನಾನು ಎಂಟು ಉಂಡೆ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಈ ಎಂಟು ಉಂಡೆನ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಪೂರ್ತಿ ಕಾದಿರಬೇಕು ಬಟ್ ಮೀಡಿಯಮ್ ಉರಿಲಿ ರವೆ ಬೋಂಡಾನ ಫ್ರೈ ಮಾಡ್ಕೋಬೇಕು ಜಾಸ್ತಿ ಊರಿಲಿ ರವೆ ಬೋಂಡ ಫ್ರೈ ಮಾಡ್ಕೊಳಕ್ಕೆ ಹೋದರೆ ಮೇಲ್ಗಡೆ ಮಾತ್ರ ಕಲರ್ ಚೇಂಜ್ ಆಗುತ್ತೆ ಬಟ್ ಒಳಗಡೆ ಹಸಿ ಹಸಿ ರವೆ ಹಾಗೆ ಉಳ್ಕೊಂಬಿಡುತ್ತೆ ಹಾಗಾಗಿ ಮೀಡಿಯಮ್ ಉರಿಲೆ ಮೇಲೆ ಕೆಳಗೆ ಈ ಥರ ಸ್ಪೂನಿಂದ ನಾನು ಮಾಡಿಕೊಂಡು ಒಂದು ಐದರಿಂದ ಎಂಟು ನಿಮಿಷ ಅಂತೂ ಬೇಕೇ ಬೇಕಾಗುತ್ತೆ ಫ್ರೈ ಮಾಡ್ಕೊಳ್ಳೋಕ್ಕೆ ನೋಡಿ ಒಂದೊಂದನ್ನೇ ಈ ಥರ ನಾನು ತಿರುಗಿಸ್ಕೊಳ್ತಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಳ್ಳೆ ಘಮ ಬರ್ತಾಯಿತ್ತು ನಾವು ಚಕ್ಕೆ ಲವಂಗ ಪೌಡ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ಈ ರವೆ ಬೋಂಡ ಅಥವಾ ರವೆ ಪಕೋಡಾನ ನಾವು ಆರಾಮಾಗಿ ಒಂದು ಅಂತೂ ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಬಿಟ್ರೆ ಆರಾಮಾಗಿ ಇಟ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಮದುವೆ ಮನೆಗಳಲ್ಲೂ ಕೂಡ ಇದೇ ಥರ ಇದೇ ಮೆಥಡ್ ಯೂಸ್ ಮಾಡೋದ್ರಿಂದ ಸೇಮ್ ಅದೇ ಟೇಸ್ಟ್ ಬಂದಿದೆ ನೀವು ಟ್ರೈ ಮಾಡಿದರೆ ಗೊತ್ತಾಗುತ್ತೆ ಟೇಸ್ಟ್ ಯಾವ ರೀತಿ ಬರುತ್ತೆ ಅಂತ ನಾವು ಕಡಲೆ ಬೀಜದ ಪೌಡ್ರು ಕೂಡ ಸೇರಿಸಿರೋದ್ರಿಂದ ತುಂಬ ಗರಿಗರಿಯಾಗಿ ಬರುತ್ತೆ ನೋಡಿ ನಮ್ಮ ರುಚಿ ರುಚಿಯಾದ ಗರಿಗರಿಯಾದ ರವೆ ಪಕೋಡ ರೆಡಿಯಾದವು ಕಲರ್ ಕೂಡ ಸೇಮ್ ನಾವು ಹೊರಗಡೆ ತಿಂತೀವಲ್ಲ ಅದೇ ಥರ ಬಂದಿದೆ ನಮ್ಮ ಮನೇಲಿ ತುಂಬಾ ಇಷ್ಟಪಡ್ತಾರೆ ನಾನು ಯಾವಾಗಲಾದರೂ ಮಾಡ್ತಾನೆ ಇರ್ತೀನಿ ಈ ಮಳೆಗಾಲದಲ್ಲಂತೂ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಸಂಜೆ ಟೈಮ್ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಜೊತೆಗೆ ವಾರಗಟ್ಟಲೆ ಇಟ್ಕೋಬೋದು ಹಾಗಾಗಿ ಒಂದು ಸಾರಿ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವಾಗಲಾದರೂ ಮಕ್ಕಳು ಏನಾದರೂ ಬೇಕು ಅಂದಾಗ ಅಥವಾ ನಾವು ಊಟ ಮಾಡಬೇಕಾದ್ರೆ ಸೈಡ್ಸ್ಗೆ ಇದನ್ನು ಇಟ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ನಾನು ಸೆಕೆಂಡ್ ಟೈಮ್ ಕೂಡ ಅದೇ ಥರ ರವೆ ಪಕೋಡ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿವೆ ಕಲರ್ ಕೂಡ ಜೊತೆಗೆ ಶೇಪ್ ಕೂಡ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ರವೆ ಪಕೋಡಾ ಅಥವಾ ರವೆ ಬೋಂಡ ಯಾವ ರೀತಿ ಮಾಡೋದು ಅಂತ ಮದುವೆ ಮನೆಗಳಲ್ಲಿ ಕೂಡ ಇದೇ ಥರ ಮಾಡಿರ್ತಾರೆ ನೀವು ಮಾಡಿ ಟೇಸ್ಟ್ ನೋಡಿದರೆ ಮಾತ್ರ ಗೊತ್ತಾಗುತ್ತೆ ಟೇಸ್ಟ್ ಕೂಡ ಅದೇ ಥರ ಬಂದಿರುತ್ತೆ ಅಂತ ನೋಡಿ ನಾನು ಒಳಗಿನ ಸೈಡ್ ಯಾವ ಥರ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ಪಕೋಡ ಒಳಗಡೆ ಸೈಡ್ ಕೂಡ ಚೆನ್ನಾಗಿ ಬೆಂದಿದೆ ಆಮೇಲೆ ನೋಡಿ ಈ ಥರ ನಾನು ಕೈಯಲ್ಲಿ ಪುಡಿ ಪುಡಿ ಮಾಡಿದರೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ ಗರಿಗರಿಯಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇರ್ಬೋದು ನಿಮಗೆ ಕೈಯಲ್ಲಿ ಈ ಥರ ನಾನು ಜಸ್ಟ್ ಪ್ರೆಸ್ ಮಾಡಿದ ತಕ್ಷಣ ಪುಡಿ ಪುಡಿ ಆಯಿತು ಚೆನ್ನಾಗಿ ಗರಿ ಗರಿಯಾಗಿ ಬಂದರೆ ಮಾತ್ರ ಈ ಥರ ಪುಡಿ ಪುಡಿ ಆಗೋದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಗರಿಗರಿಯಾದ ರವೆ ಪಕೋಡಾನ ಯಾವ ರೀತಿ ಮಾಡೋದು ಅಂತ ನೀವು ಕೂಡ ಟ್ರೈ ಮಾಡಿ ಹಾಗೆ ಇವತ್ತಿನ ರೆಸಿಪಿ ಬಗ್ಗೆ ಏನೇನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ ಜೊತೆಗೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮತ್ತಷ್ಟು ಹೊಸ ಈಸಿ ರೆಸಿಪಿ ಜೊತೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ